ಕ್ವಿಟ್ ಇಂಡಿಯಾ ದಿನಾಚರಣೆ ನಮ್ಮ ದೇಶದ ಭಾಳ ಒಂದು ಐತಿಹಾಸಿಕವಾದಂಥ ಒಂದು ಹೋರಾಟದ ನೆನಪನ್ನು ಮಾಡಿಕೊಳ್ತಕ್ಕಂಥ 75ನೇ ವಾರ್ಷಿಕೋತ್ಸವ ಇದು. ಈ ಒಂದು ನಮ್ಮ ಸ್ವತಂತ್ರ ಹೋರಾಟದ ಕೊನೆಯ ಹೋರಾಟ, ಮಾಡು ಇಲ್ಲ ಮಡಿ ಅಂತ ಏನು ಘೋಷವಾಕ್ಯವನ್ನು ಮಹಾತ್ಮ ಗಾಂಧಿಯವರು ಕೊಟ್ಟರು, ಆ ಒಂದು ಘೋಷವಾಕ್ಯದ ಅಡಿಯಲ್ಲಿ ಇಡೀ ದೇಶದಲ್ಲಿ ಚಳುವಳಿ ಪ್ರಾರಂಭ ಆಗಿ ಆ ಒಂದು ಚಳುವಳಿಯಲ್ಲಿ ಕಾಂಗ್ರೆಸ್ಸಿನ ಮುಖಂಡರುಗಳು ಪಂಡಿತ್ ನೆಹರು, ವಲ್ಲಭಾಯಿ ಪಟೇಲ್, ಮೌಲಾನಾ ಆಜಾದ್ ಅವರು, ಜಯಪ್ರಕಾಶ್ ನಾರಾಯಣ್, ಮಹಾತ್ಮ ಗಾಂಧಿಯವರೆಲ್ಲರ ಒಂದು ಜೈಲಿಗೆ ಹಾಕ್ತಕ್ಕಂಥ ಕ್ರಮವನ್ನು ಬ್ರಿಟಿಷರು ತೆಗೆದುಕೊಂಡರು. ಮತ್ತು ಆ ಹೋರಾಟ ನಿರಂತರವಾಗಿ ಸ್ವತಂತ್ರ ಸಿಗುವವರೆಗೂ ನಾವು ನಿಲ್ಲಿಸೋದಿಲ್ಲ ಅಂತ ಒಂದು ಅಂತಿಮ ಹೋರಾಟ ಅಂತ ಅದನ್ನು ಬಿಂಬಿಸಿ ಅವತ್ತು ದೇಶಕ್ಕೆ ಸ್ವತಂತ್ರಕ್ಕೆ ಒಂದು ಮುಖ್ಯವಾದಂಥ ಒಂದು ಹೋರಾಟ ಆಯ್ತಿದ್ದು, ಅದನ್ನು ಸ್ಮರಣೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅವತ್ತಿನ ಒಂದು ಯಾವ ನಾಯಕತ್ವವನ್ನು ಮಹಾತ್ಮ ಗಾಂಧಿಯವರು ಕೊಟ್ಟಿದ್ದರು ದೇಶಕ್ಕೆ, ಆ ಸಿದ್ಧಾಂತ ಏನಿದೆ ಅಂದರೆ ಒಂದು ಹೃದಯ ವೈಶಾಲ್ಯತೆ ಇರತಕ್ಕಂಥ ಸಿದ್ಧಾಂತ ಆಗಿತ್ತು, ಜಾತ್ಯತೀತ ವ್ಯವಸ್ಥೆಗೆ ಅನುಕೂಲ ಮಾಡಿದ ಸಿದ್ಧಾಂತ ಆಗಿತ್ತು, ಅಹಿಂಸೆಗೆ ಅಹಿಂಸಾತ್ಮಕವಾದ ಹೋರಾಟ ಆಗಬೇಕು ಅಂತ ಅವರ ಮುಖ್ಯ ಒಂದು ವಿಚಾರ ಆಗಿತ್ತು. ಮತ್ತು ಎಲ್ಲ ಜಾತಿ ಧರ್ಮ ಭಾಷಿಕರೆಲ್ಲರೂ ಕೂಡ ಸೇರಿಸ್ಕೊಂಡು ಒಗ್ಗೂಡಿಸ್ಕೊಂಡು ಹೋಗಬೇಕು ಅಂತ ಸಿದ್ಧಾಂತ ಆಗಿತ್ತು. ಅದು ಇವತ್ತು ದೇಶದ ಮುಂದೆ ಇವತ್ತು 75 ವರ್ಷ ಆದಮೇಲೆ ಆ ಎಲ್ಲ ಸಿದ್ಧಾಂತಕ್ಕೆ ವಿರುದ್ಧವಾದಂಥ ವ್ಯವಸ್ಥೆಯು ದೇಶದಲ್ಲಿದೆ. ನರೇಂದ್ರ ಮೋದಿ, ಅಮಿತ್ ಶಾ ಇಂಥ ವ್ಯಕ್ತಿಗಳು ಅದರ ಆ ಸಿದ್ಧಾಂತಕ್ಕೆ ವಿರುದ್ಧವಾದಂಥ ಒಂದು ಸಿದ್ಧಾಂತದ ಪ್ರತಿಪಾದನೆ ಮಾಡ್ತಕ್ಕಂಥ ಜನ ಇವತ್ತು ದೇಶ ಆಳ್ತಾ ಇದ್ದಾರೆ. ಇದು ದೇಶಕ್ಕೇ ಗಂಡಾಂತರ. ಅವತ್ತಿನ ಒಂದು ಭಾರತ ಹೋರಾಟದಲ್ಲಿ, ಸ್ವತಂತ್ರ ಹೋರಾಟದಲ್ಲಿ ಇವ್ರು ಯಾರು ಕೂಡ ಅದ್ರಲ್ಲಿ ಭಾಗಿಯೇ ಇರಲಿಲ್ಲ. ಈ ಸಿದ್ಧಾಂತಕ್ಕೆ ಯಾರು ಇವತ್ತು ದೇಶದಲ್ಲಿ ಹೇರ್ತಾ ಇದ್ದಾರಲ್ಲ, RSS ಇರ್ಬೋದು, ಅವತ್ತಿನ ಹಿಂದೂ ಮಹಾಸಭಾ, ಅವರೆಲ್ಲರೂ ಕೂಡ ಕ್ವಿಟ್ ಇಂಡಿಯಾ ಚಳುವಳಿ ವಿರುದ್ಧ ನಿಂತ್ಕೊಂಡ್ರು, ಬ್ರಿಟಿಷರ ಪರವಾಗಿ ನಿಂತ್ಕೊಂಡ್ರು. ಮತ್ತು ಅವತ್ತಿನ ಸರ್ಕಾರಗಳ ಪಾಲುಗಾರಿಕೆಯನ್ನು ಮಾಡಿಕೊಂಡು ನಮ್ಮ ದೇಶದ ಜನರ ಮೇಲೆ ಅತ್ಯಾಚಾರ ಮಾಡಿದ್ರು. ಆದ್ದರಿಂದ ಇವತ್ತು ನಿಜವಾದ ಬಣ್ಣವನ್ನು ಕೂಡ ನಾವು ಅವ್ರಿಗೆ ಜನರಿಗೆ ಹೇಳಬೇಕಾಗ್ತದೆ. ಮತ್ತು ನಾವು ಕಾಂಗ್ರೆಸ್ಸಿಗರ ಕರ್ತವ್ಯ ಏನಿದೆ, ಜವಾಬ್ದಾರಿ ಏನಿದೆ, ಈ ಬಹುಸಂಸ್ಕೃತಿಯ ರಾಷ್ಟ್ರವನ್ನು ಉಳಿಸ್ತಕ್ಕಂಥದ್ದಕ್ಕೆ ನಾವು ಪಣವನ್ನು ತೊಡಬೇಕಾಗ್ತದೆ. ನಾವು ಇನ್ನೂ ಹೆಚ್ಚಿನ ರೀತಿಯಾಗಿ ಹೋರಾಟ ಮಾಡಬೇಕಾಗ್ತದೆ. ಈ ದೇಶವನ್ನು ಉಳಿಸುವಂಥ ಕೆಲಸ ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ, ಅದನ್ನು ಕೂಡ ಮಾಡಬೇಕಾಗ್ತದೆ. ಅದಕ್ಕೆ ಇಂಥ ಒಂದು ದಿನಾಂಕವನ್ನು ನಾವು ಆಚರಣೆ ಮಾಡುವ ಮುಖಾಂತರ ನಮಗೆ ಹೆಚ್ಚು ಸ್ಫೂರ್ತಿ ಮತ್ತು ಇದನ್ನು ನಮ್ಮ ಗಾಂಧಿಯ ನಾಯಕತ್ವಕ್ಕೆ, ಆ ಸಿದ್ಧಾಂತಕ್ಕೆ ಹೆಚ್ಚು ಒಂದು ರೀತಿ ಶಕ್ತಿಯನ್ನು ಕೂಡ ತುಂಬಿದಂಗಾಗ್ತದೆ.